ಬುಲೆಟ್ ಪ್ರಕಾಶ್ ಇವರು ಯಾರಿಗೆ ಅಂತಾನೆ ಗೊತ್ತಿಲ್ಲ ಹೇಳಿ. ಕನ್ನಡದ ಮೇರು ಹಾಸ್ಯ ನಟ ಇವರು ಬಿಟ್ಟೋದಾಗ ಅನೇಕ ಸ್ಯಾಂಡಲ್ವುಡ್ ಗಣ್ಯರು ಕಂಬನಿ ಮಿಡಿದಿದ್ರು. ಅಷ್ಟು ಬೇಗ ಇವರು ಬಿಟ್ಟೋದ್ರು. ಇನ್ನು ಬಾಳಿ ಬದುಕಬೇಕಾಗಿದ್ದಂತ ಬುಲೆಟ್ ಪ್ರಕಾಶ್ ಅವರು ಮಕ್ಕಳನ್ನು ಅನಾಥರಾಗಿ ಮಾಡಿ ಹೋದ್ರು. ಆದ್ರೂ ಕೂಡ ಮಗ ಕುಗ್ಗಿ ಹೋಗಿಲ್ಲ. ತಂದೆ ಹೆಸರನ್ನ ಉಳಿಸಬೇಕು, ನಾನು ಕೂಡ ಹೀರೋ ಆಗ್ಬೇಕು ಈಗಿಂದು ಛಲವನ್ನ ಇಟ್ಕೊಂಡು ತುಂಬಾನೇ ವರ್ಕೌಟ್ ಮಾಡುತ್ತಾ ಇದೀಗ ಸಿನಿಮಾದಲ್ಲೂ ಕೂಡ ನಿರತರಾಗಿದ್ದಾರೆ. ಹೌದು, ರಕ್ಷಕ್ ಇದೀಗ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ದಾರೆ. ರಕ್ಷಕ್ ಮೇಲೆ ದಾಳಿ ಮಾಡಿದ್ದಾದ್ರೂ ಯಾರು ಸಂಪೂರ್ಣವಾದ ಮಾಹಿತಿ ನಾನು ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬುಲೆಟ್ ಪ್ರಕಾಶ್ ಅವರ ಮಗನ ಹೆಸರು ರಕ್ಷಕ್ ಅಂತ. ಸದ್ಯಕ್ಕಿಂತ ಶಿಕ್ಷಣವನ್ನು ಮುಗಿಸಿಕೊಂಡು ಇದೀಗ ನಟನೆಯಲ್ಲಿ ನಿರತರಾಗಿದ್ದಾರೆ. ಎಲ್ಲ ರೀತಿಯ ನಟನೆ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಡ್ಯಾನ್ಸ್ ತರಬೇತಿ, ಫೈಟಿಂಗ್ ತರಬೇತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಅಲ್ಲದೆ ಇವರು ಪ್ರತಿನಿತ್ಯ ಜಿಮ್ಗೂ ಕೂಡ ಹೋಗ್ತಾ ಇದ್ರು. ಅದೇ ರೀತಿ ನಿನ್ನೆ ರಾತ್ರಿಯೂ ಕೂಡ ಜಿಮ್ಮಿನಿಂದ ಮುಗಿಸಿಕೊಂಡು ಮನೆ ಹತ್ರ ಹೋಗ್ತಿದ್ರು, ಅದು ಟೂ ವೀಲರ್ ಸ್ಕೂಟಿಯಲ್ಲಿ. ಈ ವೇಳೆ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಕೆಲವೊಂದಿಷ್ಟು ಮಂಗಳ ಮುಖ್ಯರು ಇವರ ಮೇಲೆ ದಾಳಿ ಮಾಡಿದ್ದಾರೆ. ರಕ್ಷಕ್ ನಿಧಾನವಾಗಿ ಗಾಡಿಯಲ್ಲಿ ಹೋಗ್ತಾ ಇದ್ರು. ರಕ್ಷಕ್ ಹಾಕಿಕೊಂಡಿದ್ದಂತ ಜಿಮ್ ಬ್ಯಾಗ್ ನ ಎಳೆದಿದ್ದಾರೆ. ಬ್ಯಾಗ್ ಅನ್ನ ಎಳೆದ ರಭಸಕ್ಕೆ ರಕ್ಷಕ್ ಡಿವೈಡರ್ಗೆ ಗುದ್ದಿದ್ದಾರೆ. ಬ್ಯಾಲೆನ್ಸ್ ಅನ್ನ ತಪ್ಪಿ ಕೆಳಗಡೆ ಬಿದ್ದಿದ್ದಾರೆ. ಕೈ ಕಾಲುಗಳಿಗೆ ಏಟಾಗಿದೆ, ಸ್ಕೂಟಿಗೂ ಕೂಡ ಏಟಾಗಿದೆ. ಗಾಡಿ ಹೋದ್ರೂ ಪರವಾಗಿಲ್ಲ, ಪ್ರಾಣವನ್ನು ಉಳಿಸಿಕೊಳ್ಬೇಕು ಅಂತ ಫುಲ್ ಗಾಬರಿಯಾಗಿದ್ರು ರಕ್ಷಕ್. ನಂತರ ರಸ್ತೆಯಲ್ಲಿ ಹೋಗುತ್ತಿದ್ದಂತ ಬೇರೆ ಚಾಲಕರು ಗಮನಿಸಿ ನಂತರ ಗಾಡಿಯನ್ನು ನಿಲ್ಲಿಸಿ ರಕ್ಷಕ್ ಅವರನ್ನ ಸೇವ್ ಮಾಡಿದ್ದಾರೆ. ತಕ್ಷಣವೇ ರಕ್ಷಕ್ ಅವರು ಪೊಲೀಸ್ ಕಂಪ್ಲೇಂಟ್ ಅನ್ನು ಕೂಡ ನೀಡಿದ್ದಾರೆ. ಕೈ ಮತ್ತು ಕಾಲು ಮೂಳೆ ನೋವಾಗಿದೆ. ರಕ್ಷಕ್ ಅವರು ಈಗ ರೆಸ್ಟ್ ಅನ್ನ ಮನೆಯಲ್ಲಿ ತಗೋತಿದ್ದಾರೆ.